ಇರಲಿ, ಇದೇ ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಒಂದ್ ಕಡೆ ಒಂದ್ ಮಾತನ್ನ ಹೇಳ್ತಾರೆ. ಆಳುವ ವರ್ಗ ಏನಿದೆ ಅಥವಾ ಆಳುವ ಸರ್ಕಾರಗಳು ಏನಿದೆ ಅದಕ್ಕಿಂತ ಬಹು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ವಿರೋಧ ಪಕ್ಷಗಳು ಅಂತೇಳಿ. ನಾನು ಈ ಒಂದು ಪತ್ರಿಕಾಗೋಷ್ಠಿಯ ಮುಖಾಂತರ ವಿರೋಧ ಪಕ್ಷಗಳನ್ನ ಒತ್ತಾಯ ಮಾಡ್ತಾ ಇದ್ದೀನಿ. ಅದು ಸಿದ್ದರಾಮಯ್ಯನವರಾಗಿರ್ಬೋದು, ಹರಿಪ್ರಸಾದ್ ಅವರಾಗಿರ್ಬೋದು, ಕುಮಾರಸ್ವಾಮಿ ಅವರಾಗಿರ್ಬೋದು, ನಿಮ್ಗೇನಾದ್ರೂ ನಿಜವಾಗ್ಲೂ ಸಂವಿಧಾನದ ಬಗ್ಗೆ ಮತ್ತೆ ಸಮಾಜದ ಬಗ್ಗೆ ಕಳಕಳಿ ಇದ್ರೆ ಇದು ಅಸೆಂಬ್ಲಿಯಲ್ಲಿ ಚರ್ಚೆ ಆಗಿ ಇದು ಡಿಬೇಟ್ ಆಗ್ಬೇಕು, ಇದಕ್ಕೆ ಒಂದು ಅಮೆಂಡ್ಮೆಂಟ್ ಆಗ್ಬೇಕು. ನೀವು ಯಾಕೆ ಶಾಸಕಾಂಗದಲ್ಲಿ ಅಮೆಂಡ್ಮೆಂಟ್ ಯಾಕೆ ಆಗೋದಿಲ್ಲ? ಈ ಹಿಂದೆ 2000-2001 SC ST PO ಆಕ್ಟ್ನ ವಿರುದ್ಧ ಸುಪ್ರೀಂ ಕೋರ್ಟ್ ವಿರುದ್ಧ ಆದೇಶ ಕೊಟ್ಟವಾಗ ಅದನ್ನ ಪಾರ್ಲಿಮೆಂಟ್ ಬಂದು ತಿದ್ದುಪಡಿ ತಂದು ಅದನ್ನ 9th Schedule ಅಲ್ಲಿ ಸೇರಿಸಿರೋದಿದೆ. ಕಳೆದ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಬಡ್ತಿ ಮೀಸಲಾತಿ ರಿಸರ್ವೇಷನ್ ಇನ್ ಪ್ರಮೋಷನ್ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ನಮ್ಮ ವಿರುದ್ಧ SC ST ವಿರುದ್ಧ ಬಂದಂತ ಸಂದರ್ಭದಲ್ಲೂ ಪಾರ್ಲಿಮೆಂಟ್ ಅಲ್ಲಿ ಅದಕ್ಕೆ ಒಂದು ಬಿಲ್ ಪಾಸ್ ಮಾಡಿ ಅದನ್ನ ಜಾರಿ ಮಾಡಿದ್ದನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ವಿರೋಧ ಪಕ್ಷಗಳನ್ನು, ಯಾಕಂದ್ರೆ ಈ ಸರ್ಕಾರ ಬಹುಸಂಖ್ಯಾತರ ಪರವಾಗಿಲ್ಲ, ಇದು ಸಂಘ ಪರಿವಾರಗಳ ಸರ್ಕಾರ, ಇದು ಪ್ರಗತಿಪರರ ವಿರುದ್ಧ ಇರ್ತಕ್ಕಂಥ ಅದು ಕೇಂದ್ರ ಆಗಿರ್ಬೋದು ರಾಜ್ಯ ಸರ್ಕಾರಗಳಾಗಿರ್ಬೋದು. ಹಿಂದೆ ಕಾಗೋಡು ತಿಮ್ಮಪ್ಪನವರು ಅಂತೇಳಿ ಸಮಾಜ ಕಲ್ಯಾಣ ಮಂತ್ರಿ ಆಗಿದ್ದರು, ಆಗ ಅವರು ಒಂದು ಮಾತು ಹೇಳ್ತಾ ಇದ್ದಾರೆ ಎಸ್ ಎನ್ ಕೃಷ್ಣ ಕಾಲದಲ್ಲಿ, ಈ ರಾಜ್ಯದ ಯಾರೇ ಒಬ್ಬ ನಿರ್ಗತಿಕ ಅಸಹಾಯಕ ಏನಾದರೂ ಹೇಳಿದ್ರೆ ಆ ಮಾತನ್ನು ನಾವು ಕೇಳಬೇಕು ಅಂತ ಹೇಳ್ತಾ ಇದ್ದೆ. ಹಾಗಾಗಿ ನಾವು ಇವತ್ತು ಇಷ್ಟು ಸಂಘಟನೆಗಳು ರಾಜ್ಯ ಮಟ್ಟದ ಸಂಘಟನೆಗಳು ಒತ್ತಿ ಒತ್ತಿ ಹೇಳ್ತಾ ಇದ್ದೀರಿ ವಿರೋಧ ಪಕ್ಷಗಳು ಅಸೆಂಬ್ಲಿಯಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗಬೇಕು, ಇದಕ್ಕೆ ಖಾಸಗಿಯಾಗಿ ಒಂದು ಬಿಲ್ಲನ್ನ ತರಬೇಕು, ವೈಯಕ್ತಿಕವಾದಂತಹ ಹಕ್ಕುಗಳು ಏನಿದೆ ವಿಶೇಷವಾಗಿ ಇವತ್ತು ಮುಸಲ್ಮಾನರನ್ನ ಒಂದು ರೀತಿ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿ ನೋಡ್ತಕ್ಕಂತ ಪ್ರವೃತ್ತಿ ಎಲ್ಲರಲ್ಲೂ ಶುರುವಾಗಿದೆ, ಎಲ್ಲರಲ್ಲೂ ಗುಮಾನಿ ಉಂಟಾಗಿದೆ. ಅದು ಸಿನಿಮಾ ಚಲನಚಿತ್ರಗಳ ಮುಖಾಂತರ ಆಗಿ ಅವರನ್ನ ಮಾಡೋದಾಗಿರ್ಬೋದು ಅಥವಾ ಸಾಮಾಜಿಕದಲ್ಲಿ ಮಾಡುವಂಥದ್ದಾಗಿರ್ಬೋದು, ಅವ್ರ ವಿಲನ್ಗಳನ್ನಾಗಿ ನೋಡೋಂಥ ಪರಿಪಾಠ ಇವತ್ತು ಶುರುವಾಗಿದೆ. ಹಂಗೆ ನೀವು ಆಗೋದಾದ್ರೆ ಎಲ್ಕೆ ಅಡ್ವಾನಿ ನೋಡಬೇಕು, ಅವ್ರು ಹುಟ್ಟಿದ್ದು ಲಾಹೋರಲ್ಲಿ, ಆವತ್ತು 1947 ಅಲ್ಲಿ ನಾನು ಇಂಡಿಯಾದಲ್ಲಿ ಇರ್ತೀನಿ ಅಂತ ಅಂದ್ರು, ನೀವು ಯಾಕೆ ಮತ್ತೆ ಅವ್ರನ್ನ ಪಾಕಿಸ್ತಾನಕ್ಕೆ ಕಳಿಸಿಲ್ಲ? ಈ ಥರ ಅನೇಕ ಸಮಸ್ಯೆಗಳು ಇವತ್ತು ನಮ್ಮ ಪ್ರಶ್ನೆಗಳು ನಮ್ಮದ್ದೆ ಎದ್ದೇಳ್ತವೆ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಈ ಹಿಜಾಬ್ನ ಹೈಕೋರ್ಟ್ನ ತೀರ್ಪು ಇದೆ, ಈ ತೀರ್ಪನ್ನ ನಾವು ಒಪ್ಕೊಳ್ಳೋದಿಲ್ಲ, ಇದಕ್ಕೆ ಇದರ ವಿರುದ್ಧವಾಗಿ ನಾವು ಮೇಲ್ಮನವಿ ಸಲ್ಲಿಸ್ತೀರಿ. ಎರಡನೇದಾಗಿ ವಿರೋಧ ಪಕ್ಷಗಳು ಈ ಕೂಡಲೇ ನಮ್ಮ ಭಾವನೆಗಳಿಗೆ ಸ್ಪಂದಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ವೈಯಕ್ತಿಕವಾದಂಥ ಸಂವಿಧಾನದ ಆಶಯಗಳಿಗೆ ಪೂರಕವಾಗಿ ವಿರೋಧ ಪಕ್ಷಗಳು ಕೆಲಸ ಮಾಡಬೇಕು. ಇಲ್ಲದೆ ಹೋದ್ರೆ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷ ಏನಿದೆ ಅದು SC ST ಮುಸಲ್ಮಾನರ ಪ್ರತಿನಿಧಿಗಳು ಅಂತ ಯಾವಾಗೂ ಕಾಂಗ್ರೆಸ್ ಅದ ಹೇಳೋದು. ಇವತ್ತು ಕಾಂಗ್ರೆಸ್ ಈ ಸಮುದಾಯಗಳ ಇಂಟ್ರೆಸ್ಟ್ ಅನ್ನ ಕಾಪಾಡದೆ ಇವತ್ತು ನೆಲಕಚ್ಚಿ ಕೇಂದ್ರದಲ್ಲಿ ವಿರೋಧ ಪಕ್ಷ ಆಗೋದಕ್ಕೂ ಅನ್ಲಾಯಕ್ಕಾದಂತ ಸ್ಥಿತಿಗೆ ಬಂದಿದೆ. ಬಹುಶಃ ಮುಂದಿನ ದಿನದಲ್ಲಿ ಕರ್ನಾಟಕದಲ್ಲೂ ನಮ್ಮ ನೋವು ನಮ್ಮ ಏನು ಅಳಲು ಇದೆ ಅದನ್ನ ಅದಕ್ಕೆ ಸ್ಪಂದಿಸದೇ ಇದ್ರೆ ಕಾಂಗ್ರೆಸ್ಗೆ ಮತ್ತಷ್ಟು ಹೀನಾಯವಾದಂತ ಸ್ಥಿತಿ ಕರ್ನಾಟಕದಲ್ಲಿ ಬರ್ತದೆ. ನಾವು ಆಲ್ಟರ್ನೇಟಿವ್ ಆಗಿ ಯೋಚನೆ ಮಾಡಬೇಕಾದಂತ ಸ್ಥಿತಿಯನ್ನ ಇವತ್ತು ರಾಜಕೀಯ ಪಕ್ಷಗಳು ಇವತ್ತು ಸೃಷ್ಟಿ ಮಾಡಿದೆ. ಹಾಗಾಗಿ ನಾನು ನಮ್ಮ ಸಂಘಟನೆ ಮತ್ತು ಪಕ್ಷದ ವತಿಯಿಂದ ನಾಳೆ ಒಂದಷ್ಟು ಜನ ಮುಸಲ್ಮಾನರು ಸಂಘಟನೆಗಳು ಕರ್ನಾಟಕನ ಶಾಂತಿಯುತವಾದಂತ ಬಂದ್ಗೆ ಕಾಲ್ ಕೊಟ್ಟಿದೆ, ಅದಕ್ಕೆ ಸಂಪೂರ್ಣವಾದಂತ ಸಹಕಾರ ಬೆಂಬಲವನ್ನ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಮತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಸಂಪೂರ್ಣವಾಗಿ ಬೆಂಬಲಿಸ್ತದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಈ ಒಂದು ಮಾಧ್ಯಮ ಗೋಷ್ಠಿಯಲ್ಲಿ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ವೇದಿಕೆ ಮೇಲೆ ತನ್ನ ಎಲ್ಲ ಹಿರಿಯರಿಗೂ ತಮ್ಮ ಹೊಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಭೀಮ್.